ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಪರೀಕ್ಷಾ ಫಲಿತಾಂಶ ನಾಳೆ ಪ್ರಕಟ ಆಗ್ತಾ ಇದೆ ಅಂದ್ಬಿಟ್ಟು ಸಾಕಷ್ಟು ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು ಸೊ ಯೂಟ್ಯೂಬ್ಗಳಲ್ಲಾಗಿರ್ಬೋದು ಇನ್ಸ್ಟಾ ಗಳಲ್ಲಾಗಿರ್ಬೋದು ಸೊ ಒಂದು ರೀಲ್ಸ್ಗಳಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕೂಡ ನಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ದ್ವಿತೀಯ ಪಿ ಯು ಸಿ ಅಂದರೆ ಸೆಕೆಂಡ್ ಪಿ ಸಿ ಪರೀಕ್ಷಾ ಫಲಿತಾಂಶ ನಾಳೆ ಪ್ರಕಟ ಆಗ್ತಿದೆಯಾ ಏನು ಎತ್ತ ಶಿಕ್ಷಣ ಏನು ಮಾಹಿತಿನ ಕೊಟ್ಟಿದ್ದಾರೆ ರಿಸಲ್ಟ್ ಆಗಿದ್ರೆ ಸೆಕೆಂಡ್ ಯು ಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತ್ ಸಾಲಿನ ಪರೀಕ್ಷೆ ಒಂದರ ಫಲಿತಾಂಶ ಯಾವಾಗ ಪ್ರಕಟ ಇತರೆ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಏನು ಬಂತಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮೂಲಗಳ ಮಾಹಿತಿಯನ್ನು ತಿಳಿದುಕೊಂಡು ಇವಾಗ ಮಾ ವಿಡಿಯೋನ ಮಾಡ್ತಾ ಇರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಯಾವಾಗ ಪ್ರಕಟ ಆಗುತ್ತೆ ಇಲಾಖೆಯಿಂದ ಅಧಿಕೃತ ದಿನಾಂಕ ನಿಗದಿ ಆಗಿದೆಯಾ ಇಲ್ಲವಾ ಏನು ಎತ್ತ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರುವಂತದ್ದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನ ಸುದ್ದಿಗಳನ್ನು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೋಟಿಫಿಕೇಶನ್ಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಿಕ್ತಾ ಇರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಅಂತ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ವಿಡಿಯೋ ಆಗಬಹುದು ಎಲ್ಲ ವಿದ್ಯಾರ್ಥಿಗಳಿಗಿರುವಂತಹ ಒಂದು ಪ್ರಶ್ನೆ ಡೌಟ್ ಅಂತ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲೂ ಕೂಡ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಮಾಹಿತಿ ಡಿ ಎಫ್ ಅವೇಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಹೆಚ್ಚಿಗೆ ಸುದ್ದಿಗಳನ್ನು ಪಡ್ಕೋತಾ ಇರಬಹುದು ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಅಂತ ಅನ್ಕೊಂಡಿದ್ದೀವಿ ವಿಡಿಯೋ ಸ್ಟಾ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳ ಸೆಕೆಂಡ್ ಯು ಸಿ ಪರೀಕ್ಷಾ ಫಲಿತಾಂಶ ನಾಳೆ ಪ್ರಕಟ ಆಗ್ತಿದೆ ಅಂದ್ಬಿಟ್ಟು ಸಾಕಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇರುವಂತದ್ದು ನಾಳೆ ಏಪ್ರಿಲ್ ಹತ್ತನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ದ್ವಿತೀಯ ಪಿಯುಸಿ ಪರೀಕ್ಷಾ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಲ್ನಲ್ಲಿ ನಡೆದ ಒಂದು ಪರೀಕ್ಷೆ ಒಂದರ ಫಲಿತಾಂಶವನ್ನು ಶಿಕ್ಷಣ ಇಲಾಖೆ ಪ್ರಕಟಿಸಲಾಗ್ತಿದೆ ಅಂತ ಬಿಟ್ಟು ಸುದ್ದಿಗಳು ವೈರಲ್ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂತಹದಾದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂಡರಲ್ಲಿ ನಡೆದ ಈ ಒಂದು ಪರೀಕ್ಷೆ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಇದುವರೆಗೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಪರೀಕ್ಷಾ ಫಲಿತಾಂಶವನ್ನು ಸೆಕೆಂಡ್ ಪಿ ಯು ನಾವು ಅನೌನ್ಸ್ ಮಾಡ್ತಾ ಇದೀವಿ ಅಂತ ಇಲಾಖಾ ಅಧಿಕಾರಿಗಳು ಯಾರೂ ಕೂಡ ಒಂದು ಅಧಿಕೃತ ಮಾಹಿತಿನ ಕೊಟ್ಟಿಲ್ಲ ಶಿಕ್ಷಣ ಸಚಿವರು ಕೂಡ ಇದುವರೆಗೂ ಅಧಿಕೃತ ಒಂದು ಪ್ರಕಟಣೆಯನ್ನು ಅಧಿಕೃತ ಒಂದು ಮಾಹಿತಿನಲ್ಲೂ ಕೂಡ ಬಹಿರಂಗಪಡಿಸಿಲ್ಲ ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಾಳೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಒಂದು ದ್ವಿತೀಯ ಯು ಸಿ ಒಂದು ಪರೀಕ್ಷಾ ಫಲಿತಾಂಶ ಏನಿದೆ ಏಪ್ರಿಲ್ ಹತ್ತನೇ ತಾರೀಕಿನ ಪ್ರಕಟ ಆಗ್ತಾ ಇದೆ ಅಂತ ಇದುವರೆಗೂ ಕೂಡ ಯಾವುದೇ ರೀತಿ ಮಾಹಿತಿ ಬರೆದಿರೋದರಿಂದ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಅಂತ ಅನೌನ್ಸ್ ಆಗ್ತಾ ಇಲ್ಲ ಸದ್ಯಕ್ಕೆ ನಂತರದಲ್ಲಿ ಯಾವುದೇ ಅಪ್ಡೇಟ್ ಬಂದರೆ ವಿದ್ಯಾರ್ಥಿಗಳಿಗೆ ಬೇಗನೆ ಮಾಹಿತಿನ ಕೊಡ್ತೇವೆ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ನಾಳೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ದ್ವಿತೀಯ ಯು ಸಿ ಪರೀಕ್ಷಾ ಫಲಿತಾಂಶ ಅಂತ ಪ್ರಕಟ ಆಗೋದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಪ್ರಕಟಣೆ ಬಂದಿಲ್ಲ ವಿದ್ಯಾರ್ಥಿಗಳೇ ನಂತರದಲ್ಲಿ ಯಾವಾಗ ಸೆಕೆಂಡ್ ಯು ಸಿ ಪರೀಕ್ಷಾ ಫಲಿತಾಂಶ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಅಂತ ತಿಳಿಸುವಂಥದ್ದರೆ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಮಾಪನ ಕಾರ್ಯ ಎಲ್ಲ ಪೂರ್ಣಗೊಂಡಿದ್ದು ವಿದ್ಯಾರ್ಥಿಗಳ ಅಂಕವನ್ನು ಇಂಟರ್ನೆಟ್ಗೆ ಕೂಡ ಅಪ್ಲೋಡ್ ಮಾಡ್ತಾ ಇರುವಂಥದ್ದು ಸೊ ಕಂಪ್ಯೂಟರೀಕರಣ ಮಾಡ್ತಾ ಇದ್ದು ನಂತರ ಎಲ್ಲ ಒಂದು ಪ್ರೋಸೆಸ್ಗಳು ಕೂಡ ಇದೀಗ ಬಹುತೇಕ ಕಂಪ್ಲೀಟ್ ಆಗಿದ್ದು ನಂತರದಲ್ಲಿ ಇಲಾಖಾ ಒಂದು ಮೀಟಿಂಗ್ ಎಲ್ಲ ಮಾಡೋದ್ರ ಮುಖಾಂತರ ಯಾವ ದಿನಾಂಕದಂದು ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತಂದ್ಬಿಟ್ಟು ಅವರೆಲ್ಲ ಮೀಟಿಂಗನ್ನು ಮಾಡಿ ನಂತರದಲ್ಲಿ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕರೀತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಎಲ್ಲ ಪ್ರಕಟ ಮಾಡಿದರೆ ಸುತ್ತೋಲೆಯನ್ನು ಅದರಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಯಾವ ದಿನಾಂಕದಂದು ಎಷ್ಟು ಗಂಟೆಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಪತ್ರಿಕಾ ಪ್ರಕಟಣೆ ಯಾವಾಗಿರುತ್ತೆ ನಂತರದಲ್ಲಿ ರಿಸಲ್ಟ್ ಎಷ್ಟು ಗಂಟೆಗೆ ಅನೌನ್ಸ್ ಆಗುತ್ತೆ ಯಾವ ವೆಬ್ಸೈಟಲ್ಲಿ ಅನೌನ್ಸ್ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಒಂದು ನೋಟಿಫಿಕೇಷನ್ ಇಲಾಖೆಯವರು ಪ್ರಕಟ ಮಾಡ್ತಾರೆ ರಿಸಲ್ಟು ಅನೌನ್ಸ್ ಆಗುವಂಥ ಒಂದು ದಿನದ ಮೊದಲೇ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂಥ ಸುದ್ದಿಗಳು ಪ್ರಕಟ ಆಗ್ತವೆ ಅದೊಂದು ಬಂದಂಥ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಬೇಗ ಮಾಹಿತಿಯನ್ನು ನಿಮಗೆ ಕೊಡ್ತೇವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಸೆಕೆಂಡ್ ಪ್ಯು ಸಿ ಪರೀಕ್ಷಾ ಫಲಿತಾಂಶ ಏನಿದೆಲ್ಲ ಏಪ್ರಿಲ್ ತಿಂಗಳ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಅಥವಾ ಹದಿನೈದನೇ ತಾರೀಕಿನ ಒಳಗಡೆ ಅಂತ ಪ್ರಕಟ ಆಗುತ್ತೆ ಆದರೆ ಅಧಿಕೃತವಾಗಿ ಯಾವ ದಿನಾಂಕದಂದು ರಿಸಲ್ಟನ್ನು ಪ್ರಕಟ ಮಾಡ್ತೇವೆ ಅಂತ ಇಲಾಖೆ ಕಡೆಯಿಂದ ಇನ್ನ ಮಾಹಿತಿ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಅನೌನ್ಸ್ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ ಇದಕ್ಕೆ ಚಾನಲ್ಗೆ ನೀವನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಬಿಡ ಮುಗಿಸ್ತಾ ಇರುವಂತದ್ದು